ಚಾಮರಾಜನಗರ ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪಟ್ಟಣದ ಎಂಜಿಎಸ್ವಿ ಕಾಲೇಜು ಮೈದಾನದಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ಬಿಜೆಪಿ ಸುಳ್ಳು ಹೇಳುವ ಸರ್ಕಾರ, ಬಿಜೆಪಿಯವರ ಮನೆ ದೇವರು ಸುಳ್ಳು, ಬಿಜೆಪಿಯವರು ಮೋದಿಯ ಫೇಸ್ ತೋರಿಸಿ ಮತ ಕೇಳುತ್ತಿದ್ದಾರೆ, ಯಾಕೆಂದರೆ ಅವರಿಗೆ ಯಾವುದೇ ಜನಪರ ಕೆಲಸ ಮಾಡಿಲ್ಲ. ಬಿಜೆಪಿಯವರು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಎಂದಿಗೂ ಉದ್ದಾರ ಮಾಡುವ ಕೆಲಸ ಮಾಡಿಲ್ಲ. ಹೀಗಾಗಿ ಬಿಜೆಪಿಯವರಿಗೆ ಯಾವುದೇ ಕಾರಣಕ್ಕೂ ಮತ ಹಾಕಬೇಡಿ. ಹಾಗೂ ಕಾಂಗ್ರೆಸ್ನವರು ಲೋಕಸಭಾ ಚುನಾವಣೆ ಮುಗಿದ ಬಳಿಕ 5 ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಬಿಡುತ್ತಾರೆ ಎಂದು ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೀಗಾಗಿ ನಾನು ಎಲ್ಲರ ಮುಂದೆ ಪ್ರಮಾಣ ಮಾಡುತ್ತೇನೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋಲ್ಲ ಎಂದರು. ನಮ್ಮ ವಿರುದ್ಧವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೂರೂ ಪಕ್ಷಗಳು ಅಭ್ಯರ್ಥಿಗಳನ್ನ ಹಾಕಿದ್ರು. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 43% ಮತವನ್ನು ಪಡೆದು 136 ಸ್ಥಾನಗಳನ್ನು ಗೆದ್ದು 136 ಸ್ಥಾನಗಳನ್ನು ಗೆದ್ದು ಅಧಿಕಾರದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷ ಕೇವಲ 66 ಸ್ಥಾನಗಳನ್ನು ಗೆದ್ದು ಜನತಾದಳ ಸೆಕ್ಯುಲರ್ ಅಂತ ಹೇಳ್ತಕ್ಕಂಥ ಪಕ್ಷ ಅವರು 19 ಸ್ಥಾನಗಳನ್ನು ಗೆದ್ದರು. ಈಗ ಅವರಿಬ್ಬರಿಗೂ ಈ ಚುನಾವಣೆಯಲ್ಲಿ ಭಯ ಬಂದಿದೆ. ಅದು ಹೀಗೇನೆ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ತಾರೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡುತ್ತೇನೆ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಎಷ್ಟೇ ದುಡ್ಡು ಕೆಲಸ ನಾವು ಯಾವತ್ತು ಕೊಟ್ಟು ಮಾತಿಗೆ ತಪ್ಪಿಸ್ಕೊಳ್ಳೋರಲ್ಲ. ಯಾವಾಗ ತಪ್ಪಿಸ್ಕೊಂಡಿದ್ದೀವ? ಹಿಂದೆ ನಾನು ಮುಖ್ಯಮಂತ್ರಿಯಾಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ, ವಿದ್ಯಾಸಿರಿ, ಮೈತ್ರಿ, ಮನಸ್ವಿನಿ, ಖ್ಯಾತಿ ಭಾಗ್ಯ, ಸುಭಾಗ್ಯ ಎಲ್ಲ ಇದೆ ಭಾಗ್ಯರಾಮಯ್ಯ ಎಲ್ಲ ಇದೆ ಸಿಗಿವಲ್ಲ. ಯಾವಾಗ ಮಾತು ಕೇಳಿದ್ದೀವಿ ನಾವು? ಆದ್ರೆ ಬಿಜೆಪಿಯವರು ಮಾತಿ ತಪ್ಪಿಸಿ ಮಾತು ತಪ್ಪಿಸಿದ್ದವರು. ಎಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ಇರ್ತಕ್ಕಂಥ ವ್ಯತ್ಯಾಸ? ನಾವು ಉಳಿದಂತೆ ನಡೆದಿದ್ದೇವೆ, ಅವರು ಉಳಿದಂತೆ ನಡೆಯಲಿಲ್ಲ. ಎಲ್ಲರಿಗೆ ಸುಳ್ಳು ಹೇಳಿದ್ದಾರೆ.